ಅಹೋರಾತ್ರ ಸರ್, ನಿಮ್ಮ ಪಾದ ಕಮಲಗಳಿಗೆ ನನ್ನ ಶರಣು ಶರಣಾರ್ಥಿ ಸರ್. ನಿಮ್ಮ ಪಾದನ ಮುಟ್ಟಿ ನಮಸ್ಕಾರ ಮಾಡಬೇಕು ಅನ್ನಿಸ್ತದೆ. ನೀವು ನಡ್ಕೊಂಡು ಹೋಗೋ ಧೂಳನ್ನ ವಿಭೂತಿ ಮಾಡಿ ಹಣೆಗೆ ಇಟ್ಕೋಬೇಕು ಅನ್ನಿಸ್ತಿದೆ ಸರ್. ನಿಮ್ಮ ಪ್ರತಿಯೊಂದು ನಡೆ ನುಡಿಗಳು ಕೇಳ್ತಿದ್ರೆ ನಿಮ್ಮನ್ನ ಗೌರವಿಸಬೇಕು, ಅಭಿಮಾನಿಸಬೇಕು ಅಂತ ತುಂಬ ಆಸೆ ಇದೆ ಸರ್. ನಮ್ಮಂಥ ಯೂತ್ರುಗಳ ಕೈಲಾಗಿ, ಯೂತ್ ಯುವಕರು ಅವ್ರ ಕೈಲಿ ಆಗದೆ ಇರೋದನ್ನು ನೀವು ಮಾಡ್ತಾ ಇದ್ದೀರಾ. ಜನಗಳನ್ನ ಎಚ್ಚೆತ್ಕೊಳ್ಳಿ, ಇದೆಲ್ಲ ಇದು ತಪ್ಪು. ಪ್ರಾಣಿ ರಕ್ಷಣೆ ಮಾಡಬೇಕು, ಅವುಗಳನ್ನ ಕೊಲ್ಲಬಾರ್ದು, ರಕ್ಷಣೆ ಮಾಡಬೇಕು. ಮರಗಳನ್ನ ಕಡಿಬಾರ್ದು, ಮತ್ತು ಎಣ್ಣೆ ನಿಂದನೆ ಮಾಡಬಾರ್ದು, ಇದೆಲ್ಲ ರಕ್ಷಣೆ ಮಾಡಬೇಕು. ರೈತರಿಗೆ ಬೆಂಬಲಿಸಬೇಕು ರೈತರನ್ನ. ಇದೆಲ್ಲ ನೀವು ಮಾಡ್ತಾ ಇರೋದಿದೆಯಲ್ಲ ಸರ್, ಅದರಲ್ಲಂತೂ ಮತ್ತು ಈ ಜೂಜ್ ಆಡಬಾರ್ದು ಸರ್. ನೀವು ಹೇಳೋದಷ್ಟೂ ಸತ್ಯ ಇದೆ ಸರ್. ನಿಮ್ಮನ್ನ ಯಾರೂ ನಿಂದಿಸೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅವರು ಅವ್ರ ಮನಸ್ಸಿನಿಂದ ಅರ್ಥ ಮಾಡ್ಕೋದನ್ನೇ ನಿಂದಿಸ್ಬೇಕಷ್ಟೇ ಸರ್. ನೀವು ಸರಿ ಇಲ್ಲ ಅಂತ ಅವ್ರ ಹತ್ರ ಬೇರೆಯವ್ರ ಹತ್ರ ದುಡ್ಡಿಸ್ಕೊಂಡು ಅವ್ರ ಕೈ ಕೆಳಗೆ ಅಡಿಯಾಳಾಗಿದ್ದರೆ ಮಾತ್ರ ಸರ್ ಅವರು ನಿಮ್ಮನ್ನ ನಿಂದನೆ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಮನಸ್ಪೂರ್ವಕವಾಗಿ ನನ್ನ ಎದೆ ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದೀನಿ ಸರ್, ನೀವು ಸ್ವಾಭಾವಿಕವಾಗಿ ಅಂದರೆ ನಿಮ್ಮ ಮನೆಯಲ್ಲಿ ಹೇಗಿರ್ತೀರೋ ಅದು ನಾನು ಜಡ್ಜ್ ಮಾಡೋಕ್ಕಾಗಲ್ಲ, ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಬಟ್ ನೀವು ಹೊರಗಡೆ ಪ್ರಪಂಚಕ್ಕೆ ನಿಮ್ಮನ್ನು ಪರಿಚಯಿಸ್ತಿರೋ ರೀತಿ ಇದೆಯಲ್ಲ ಸರ್. ನೀವು ಬರೆದಿರೋ ಬುಕ್ಗಳು ನಾನು ಇನ್ನೂ ಓದಿಲ್ಲ, ಎಲ್ಲನೂ ತಗೊಂಡು ಓದಬೇಕಂತ ನನ್ನ ಆಸೆ ಅದು ಇದೆ. ಏನಂದರೆ ಇವಾಗ ಎಲ್ಲ ಬುಕ್ಸ್ ಖಾಲಿ ಆಗಿರೋದ್ರಿಂದ ಕಾಯ್ತಿದ್ದೀನಷ್ಟೇ. ಬಟ್ ಏನಂದರೆ ಸರ್, ನೀವು ಮಾಡ್ತಿರೋದೊಂದು ಇದೆಯಲ್ಲ, ಜನಗಳನ್ನ ಎಚ್ಚೆತ್ಕೊಳ್ಳಿ, ಅದರಲ್ಲೂ ಈ ಸಿಜರಿನ್ ಅನ್ನೋದೊಂದು ಇದೆಯಲ್ಲ ಸರ್, ಹ್ಯಾಟ್ಸ್ ಆಫ್ ಸರ್. ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಕು ಸರ್, ಅದು ನನ್ನ ಒಂದು ಆಸೆ ಸರ್. ದಯವಿಟ್ಟು ಅದೊಂದು ಅವಕಾಶನ ಕಲ್ಪಿಸ್ಕೊಡಿ, ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡೋ ಅವಕಾಶನ ನನಗೆ ಕಲ್ಪಿಸ್ಕೊಡಿ. ಇದು ತುಂಬ ತುಂಬ ಸರ್, ತುಂಬ ಒಳ್ಳೆಯದು. ನೀವು ಮಾಡ್ತಿರೋ ಒಂದು ಕೆಲಸನೇ ಆಗಲಿ ಏನೋ ಜನಗಳನ್ನ ಎಚ್ಚೆತ್ಕೊಳಿಸ್ತಾ ಇರೋದು ತುಂಬ ಒಳ್ಳೆಯದು ಸರ್. ಎಲ್ಲರೂ ತಿಳ್ಕೊಬೇಕು ಸರ್, ನಿಮ್ಮನ್ನು ಕ್ವಶನ್ ಮಾಡೋಕ್ಕೆ ಮುಂಚೆ ನೀವೇನು ಮಾತಾಡಿದ್ದೀರಾ, ನಿಮ್ಮನ್ನು ಬೈಯೋಕ್ಕೆ ಮುಂಚೆ ನೀವೇನು ಮಾತಾಡಿದ್ದೀರಾ, ಅದನ್ನು ಅರ್ಥ ಮಾಡ್ಕೊಂಡರೆ ಬೈಯೋದು, ನಿಮಗೆ ಬ್ಯಾಡ್ ಕಮೆಂಟ್ ಮಾಡೋದು ನಿಜ ಸರ್. ನೀವು ಹೇಳ್ತಾ ಇರ್ತೀರಲ್ಲ ಯಾವಾಗಲೂ ದೇವರಿದ್ದಾರೆ ದೇವರಿದ್ದಾರೆ, ದೇವ್ರನ್ನ ನಂಬಿ, ಶಿವನ್ನ ನಂಬಿ, ಶಿವ ಇದ್ದಾರೆ ಅಂತ. ಆ ದೇವರು ಇರೋದು ನಿಜ ಸರ್, ನಾನು ನಂಬ್ತೀನಿ. ಯಾರು ನಂಬಿಲ್ಲ, ನಂಬಲಿ ನಂಬದೇ ಹೋಗಲಿ, ನಾನು ನಂಬ್ತೀನಿ ಸರ್. ಅವ್ರಿಗೆ ಯಾವತ್ತಾನ ಒಂದು ದಿವಸ ಒಂದು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಸರ್, ಯಾವ ರೀತಿಲಾದರೂ ದೇವರು. ಅಡ್ಡದಾರಿಲಿ ಹೋಗೋರಿಗೆ ಯಾವತ್ತೂ ಸರ್, ತುಂಬ ನಾನು ಚಿಕ್ಕ ವಯಸ್ಸಿಗೇನೆ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಸರ್. ಯಾವತ್ತಿಗ ನಾವು ಅಕ್ಕಿ ಹಾಕಿ ಅನ್ನ ಮಾಡಿದರೆ ಆ ಅನ್ನನೇ ತಿನ್ನಬೇಕು ಸರ್, ಬೇರೆ ತಿನ್ನೋಕ್ಕಾಗಲ್ಲ. ಚಿಕನ್ ಹಾಕಿ ಬಿರಿಯಾನಿ ಮಾಡಿದರೆ ಅದೇ ತಿನ್ನಬೇಕು ಸರ್, ಬರೀ ರೈಸ್ ತಿನ್ನೋಕ್ಕಾಗಲ್ಲ. ನಾವೇನು ಹಾಕಿ ಬೇಯಿಸಿ ಮಾಡಿರ್ತೀವಿ ಅದನ್ನೇ ತಿನ್ನಬೇಕು ಸರ್. ನಾವು ಈ ಜಗತ್ತಿಗೆ ನಮ್ಮನ್ನು ಯಾವ ರೀತಿ ತೊಡಗಿಸ್ಕೊಂತೀವಿ ಈ ಪ್ರಪಂಚದಲ್ಲಿ, ನಾವು ಮಾಡೋ ಕೆಲಸ ಕಾರ್ಯ, ನಾವು ಮಾತಾಡೋ ರೀತಿ, ಅದರಿಂದ ನಾವು ಅದು ಪ್ರತಿಫಲನ ದೇವರು ನಮಗೆ ಆ ರೀತಿ ಕೊಡ್ತಾನೆ ಸರ್. ನಮಗೆ ನಾವು ಯಾವ ರೀತಿ ತೊಡಗಿಸ್ಕೊಂತೀವಿ ನಮ್ಮನ್ನು ಆ ರೀತಿ ಆ ಪ್ರತಿಫಲನ ನಮಗೆ ಹಿಂದಿರುಗಿಸ್ತಾನೆ ಸರ್. ಇದು ನೀವು ಮಾಡ್ತಿರೋದು ತುಂಬ ಅಂದರೆ ತುಂಬ ಸರ್, ತುಂಬ ಶ್ರೇಷ್ಠವಾದ ಕೆಲಸ ಸರ್. ನನಗೆ ಹೇಳಬೇಕಂದ್ರೆ ಸರ್, ಕೋಟಿಗೊಬ್ಬರು ಸರ್ ನೀವು. ವಿಷ್ಣುವರ್ಧನ್ ಬಿಟ್ಟರೆ ನಾನು ನೆಕ್ಸ್ಟು ಅವ್ರನ್ನ ಬಿಟ್ಟರೆ ಕೋಟಿಗೊಬ್ಬ ಅಂತ ಕರಿತಾ ಇರೋದು ನಿಮ್ಮೊಬ್ಬರನ್ನೇ ಸರ್. ನಾನು ಅಪ್ಪಟ ವಿಷ್ಣುವರ್ಧನ್ ಅಭಿಮಾನಿ ಸರ್, ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವು ಮಾಡ್ತಿರೋ ಕೆಲಸ ಸರ್ ನಿಜ ಎಲ್ಲರೂ ಮಾಡೋಕ್ಕಾಗಲ್ಲ ಸರ್, ಧೈರ್ಯ ಸಾಲಲ್ಲ ಸರ್. ಯಾರು ನೀವು ಹೇಳ್ದಂಗೆನೆ ಯಾರು ಏನು ಮಾಡಿಬಿಡ್ತಾರೋ, ನಾಳೆ ದಿನ ಯಾರು ಮನೆ ಬಾಗಿಲಿಗೆ ಬರ್ತಾರೋ, ಮನೆಯಿಂದ ಯಾರು ಕತ್ತುಂಪಟ್ಟೆ ಇಟ್ಟು ಆಚ್ಗೆಳ್ಕೊಂಬರ್ತಾರೋ, ನಮ್ಮ ತಂದೆ ತಾಯಿಗಿರೋನು ಒಬ್ಬನೇ ಮಗ, ನಮ್ಮನ್ನ ಯಾರು ಕೊಂದು ಬಿಡ್ತಾರೋ, ಯಾರು ಏನು ಮಾಡ್ತಾರೋ ಅನ್ನೋ ಭಯ ಇದೆಯಲ್ಲ ಸರ್. ಅದರಿಂದ ಯಾರೂ ಆಚೆ ಬರೋಕ್ಕಾಗ್ತಿಲ್ಲ ಸರ್, ಧೈರ್ಯವಾಗಿ ಲೈಫಲ್ಲಿ ಯಾರು ಮುಂದೆ ಬಂದು ಹೋರಾಡೋಕ್ಕಾಗ್ತಿಲ್ಲ. ಇದು ನೀವು ಮಾಡ್ತಿರೋದು ತಪ್ಪು, ಇದು ಈ ಥರ ಮಾಡಬೇಡಿ ಅಂತ ಯಾರೂ ಧ್ವನಿ ಎತ್ತಕ್ಕೆ ಯಾರೂ ಸಾಧ್ಯ ಆಗ್ತಿಲ್ಲ ಸರ್. ಯಾಕೆಂದರೆ ಮನೇಲಿ ಮಕ್ಕಳಲ್ಲ ಸರ್, ಅಪ್ಪ ಅಮ್ಮನೂ ಆ ಥರನೇ ಇರ್ತಾರೆ. ಕೆಲವು ಕಡೆ ಮಕ್ಕಳೇ ಸರಿ ಇರಲ್ಲ, ಏನು ಮಾಡೋಕ್ಕಾಗಲ್ಲ ಸರ್. ಅಂಥದ್ರಲ್ಲಿ ನೀವು ಈ ವಯಸ್ಸಲ್ಲಿ ಈ ಥರ ಮಾಡ್ತಿರೋದು ಇದೆಯಲ್ಲ ಸರ್, ನಿಜ ಸರ್. ನೀವು ನಿಮ್ಮನ್ನು ಯಾರಿಗೆ ಕಂಪೇರ್ ಮಾಡಬೇಕು ಹೋಲಿಸ್ಬೇಕಂತಲೇ ಗೊತ್ತಾಗ್ತಿಲ್ಲ.
ದೇವ್ರು ಅನ್ಬೇಕು ಅಥವಾ ದೇವತಾ ಮನುಷ್ಯ ಅನ್ಬೇಕು. ಇವಾಗ ಏನು ಗೊತ್ತಾ ಸರ್, ನಾನು ನಂಬಿರೋದು ದೇವ್ರನ್ನ ನಂಬಿದ್ದೀನಿ, ಆದರೆ ನನಗೆ ಕಷ್ಟ ಇದೆ ಅಂದ್ಬಿಟ್ಟು ದೇವ್ರು ಬಂದು ಪ್ರತ್ಯಕ್ಷ ಆಗಿ ನನಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ನಾನು ನಂಬಿಲ್ಲ. ಯಾಕಂದರೆ ದೇವ್ರಿದ್ದಾನೆ, ಆದರೆ ಯಾರೋ ಒಂದು ರೂಪದಲ್ಲಿ ನನಗೆ ಒಳ್ಳೇದು ಮಾಡ್ತಾನೆ, ಯಾವುದೋ ಒಂದು ರೂಪದಲ್ಲಿ ಒಳ್ಳೇದು ಮಾಡ್ತಾನೆ. ಈಗ ದೇವ್ರಿದ್ದಾನೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಏನಂದರೆ, ನಿಮ್ಮ ರೂಪದಲ್ಲಿ ಈ ಥರ ಎಲ್ಲರೂ ಜನಗಳನ್ನ ಪ್ರಪಂಚ ಈ ಥರ ನಾಶ ಆಗ್ತಿದೆ, ಏನು ಅನರ್ಥದ ಕಡೆಗೆ ನಡೀತಿದೆ, ಅದನ್ನು ಸರಿದಾರಿಯಲ್ಲಿ ಹೋಗಿ ಅಂತ ನಿಮ್ಮ ಮೂಲಕ ಹೇಳಿಸಿ ಸರಿದಾರಿಗೆ ಹೋಗಿ ಅಂತ ಕಳಿಸ್ತಿದ್ದಾರೆ ಅನ್ನೋದೊಂದು ಭಾವನೆ ಮೂಡ್ತಿದೆ ಸರ್. ಅದರಲ್ಲೂ ನೀವು ರಿಸರ್ಚ್ ಮಾಡಿ, ಅಂದರೆ ಏನಾದರೂ ಒಂದು ಮಾಹಿತಿ ಅಂದರೆ ಹುಡುಕಿ ಬುಕ್ಕಲ್ಲಿ ಓದಿ ಹೇಳ್ತಿರಲ್ಲ ಸರ್, ನಿಜ ಗ್ರೇಟ್ ಸರ್. ಇದನ್ನ ಸರ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನ ಯಾವತ್ತಿಗೂ ನಿಲ್ಲಿಸ್ಬೇಡಿ ಸರ್. ಅಂದರೆ ನೀವು ನಿಲ್ಸಲ್ಲ ಅಂತ ಗೊತ್ತು ಸರ್, ಬಟ್ ಏನಂದರೆ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಸರ್. ನನಗೆ ಆಯ್ತಾ ಇರೋದು ಇದ್ರಿ ಖುಷಿಯಿಂದ. ನನ್ನ ಆಸೆ ಏನಂದರೆ ನಿಮ್ಮ ಕಾಲು ಮುಟ್ಟಿ ನಾನು ನಮಸ್ಕಾರ ಮಾಡಬೇಕು ಸರ್, ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಸರ್. ನೀವು ನನಗೆ ಆಶೀರ್ವಾದ ಮಾಡಬೇಕು ಸರ್, ದಯವಿಟ್ಟು ಇದೊಂದು ಅವಕಾಶನ ಕಲ್ಪಿಸ್ಕೊಡಿ ಅಂತ ನಿಮ್ಮನ್ನು ತುಂಬ ತುಂಬು ಹೃದಯದಿಂದ ಕೇಳ್ಕೊತಿದ್ದೀನಿ ಸರ್.